ನಮಸ್ಕಾರ ಸ್ನೇಹಿತರೆ ಕನ್ನಡದ ಕುರುಕ್ಷೇತ್ರ ಚಾನೆಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ಸ್ನೇಹಿತರೆ ಈಗ ನಾವು ತಿಳಿಯಲಿರುವ ವಿಷಯಗಳು ಬಹಳ ಜ್ಞಾನವರ್ಧಕವಾಗಿರುವಂತಹವು ಹಣವು ನಿಮ್ಮ ಬಳಿ ನಿಲ್ಲುತ್ತಿಲ್ಲವೇ ಸ್ನಾನ ಮಾಡಬೇಕಾದರೆ ಮಹಿಳೆಯರು ಈ ಪರಿಹಾರವನ್ನು ತಪ್ಪದೆ ಮಾಡಿ ಆಕಸ್ಮಿಕವಾಗಿ ಧನ ಪ್ರಾಪ್ತಿಯಾಗುತ್ತದೆ ಅದರ ಜೊತೆ ಯಾವ ಮಹಿಳೆಯರು ಬೆತ್ತಲೆಯಾಗಿ ಸ್ನಾನ ಮಾಡುತ್ತಾರೋ ಅವರಿಗೂ ಕೂಡ ಕೆಲವೊಂದು ವಿಷಯಗಳಿವೆ ಸ್ನೇಹಿತರೆ ಒಂದು ಸಾರಿ ಪರಮೇಶ್ವರನು ಪಾರ್ವತಿ ದೇವಿಯ ಜೊತೆ ಹರಿದ್ವಾರಕ್ಕೆ ಸಂಚಾರ ಮಾಡುತ್ತಿದ್ದರು ಆ ಸಮಯದಲ್ಲಿ ಅನೇಕ ಮಂದಿ ಭಕ್ತರು ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಅರಹರ ಗಂಗೆ ಅರಹರ ಗಂಗೆ ಎನ್ನುತ್ತಾ ಹೋಗುತ್ತಿದ್ದರು ಆ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದವರೆಲ್ಲರೂ ಬಹಳ ದುಃಖದಿಂದಲೂ ಮತ್ತು ಬಾಧೆಯಿಂದಲೂ ಇದ್ದರು ಅವರನ್ನು ಪಾರ್ವತಿ ದೇವಿಯು ಗಮನಿಸುತ್ತಾಳೆ ಆಗ ಪಾರ್ವತಿ ದೇವಿಯು ಬಹಳ ಆಶ್ಚರ್ಯದಿಂದ ಪರಮೇಶ್ವರನನ್ನು ಕುರಿತು ಪರಮೇಶ್ವರ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದರೆ ಸಮಸ್ತ ಪಾಪಗಳೆಲ್ಲವೂ ಕಳೆದು ಹೋಗುತ್ತವೆಂದು ಹೇಳುತ್ತಾರಲ್ಲವೇ ಮತ್ತೆ ಹಾಗಾದರೆ ಇವರೆಲ್ಲರ ಪಾಪಗಳು ಮತ್ತು ದೋಷಗಳು ಏಕೆ ತೊಲಗಿ ಹೋಗಲಿಲ್ಲ ಗಂಗಾ ನದಿಯಲ್ಲಿ ಅಷ್ಟು ಶಕ್ತಿ ಇಲ್ಲವೇ ಎಂದು ಕೇಳುತ್ತಾಳೆ ಪಾರ್ವತಿದೇವಿ ಅದಕ್ಕೆ ಪರಮೇಶ್ವರನು ಪಾರ್ವತಿ ಗಂಗಾ ನದಿಯಲ್ಲಿ ಇಂದಿಗೂ ಕೂಡ ಆ ಶಕ್ತಿ ಇದೆ ಆದರೆ ಈ ಮನುಷ್ಯರೆಲ್ಲರೂ ಪಾಪನಾಶಿನಿ ಗಂಗಾ ನದಿಯಲ್ಲಿ ಸ್ನಾನವೇ ಮಾಡಲಿಲ್ಲ ಹಾಗಿದ್ದಾಗ ಅವರಿಗೆ ಒಳ್ಳೆಯದು ಹೇಗೆ ಆಗುತ್ತದೆ ಎನ್ನುತ್ತಾರೆ ಪರಮೇಶ್ವರನ ಈ ಮಾತಿಗೆ ಆಶ್ಚರ್ಯಗೊಂಡ ದೇವಿಯು ಏನು ಸ್ವಾಮಿ ಸ್ನಾನವೇ ಮಾಡಲಿಲ್ಲವೇ ಅಲ್ಲಿ ನೋಡಿ ಎಲ್ಲರೂ ಕೂಡ ಗಂಗಾ ನದಿಯಲ್ಲಿ ಸ್ನಾನ ಮಾಡಿಯಲ್ಲವೇ ಹೋಗುತ್ತಿರುವುದು ಇನ್ನೂ ಅವರ ಮೈ ಮೇಲೆ ಒದ್ದೆಯೂ ಹಾಗೆ ಇದೆ ಎಂದಾಗ ಪರಮೇಶ್ವರನು ಇವರು ಕೇವಲ ನದಿಯಲ್ಲಿ ಮುಳುಗಿ ಬರುತ್ತಿದ್ದಾರೆ ಅಷ್ಟೇ ನಾನು ನಿನಗೆ ನಾಳೆ ಒಂದು ರಹಸ್ಯವನ್ನು ಹೇಳುತ್ತೇನೆ ಎಂದು ಹೇಳುತ್ತಾರೆ ಮಾರನೇ ದಿನ ಬಹಳಷ್ಟು ಜೋರಾಗಿ ಮಳೆ ಸುರಿಯುತ್ತದೆ ನಾಲ್ಕು ಕಡೆಗಳಿಂದಲೂ ಮಳೆ ನೀರಿನಿಂದ ಮುಳುಗಿ ಹೋಗಿದೆ ಗಂಗಾ ನದಿ ಅಲ್ಲಲ್ಲಿ ಹಳ್ಳಗಳು ಬಿದ್ದಿವೆ ಪರಮೇಶ್ವರನು ತನ್ನ ಲೀಲೆಯಿಂದ ಒಬ್ಬ ವೃದ್ಧನ ರೂಪವನ್ನು ಧರಿಸುತ್ತಾರೆ ಪರಮೇಶ್ವರನು ಬೇಕಂತಲೇ ಹೋಗಿ ಒಂದು ಹಳ್ಳದಲ್ಲಿ ಬೀಳುತ್ತಾರೆ ಆ ಹಳ್ಳದ ಪಕ್ಕದಲ್ಲಿ ಮನುಷ್ಯರು ಹೋಗುತ್ತಿದ್ದಾರೆ ಅಯ್ಯೋ ಯಾರೋ ವಯೋವೃದ್ಧರು ಈ ಹಳ್ಳದಲ್ಲಿ ಬಿದ್ದಿದ್ದಾರಲ್ಲ ಎಂದು ಕನಿಕರದಿಂದ ಯಾರೊಬ್ಬರೂ ಸಹ ಅವರ ಸಹಾಯಕ್ಕೆ ಮುಂದಾಗಲಿಲ್ಲ ಪರಮೇಶ್ವರನು ಈ ಮೊದಲೇ ಪಾರ್ವತಿದೇವಿಗೆ ಈ ವಿಷಯವನ್ನು ಹೇಳಿದ್ದು ಅದೇ ಹಳ್ಳದ ಬಳಿ ಪಾರ್ವತಿದೇವಿಯನ್ನು ಕೂಡ ಕೂರಿಸಿದ್ದರು ನೀನು ಗಟ್ಟಿಯಾಗಿ ಕೂಗುತ್ತಿರು ನನ್ನ ಪತಿಗೆ ವಯಸ್ಸಾಗಿದೆ ಅವರು ಈ ಹಳ್ಳದಲ್ಲಿ ಬಿದ್ದು ಬಿಟ್ಟಿದ್ದಾರೆ ಯಾರಾದರೂ ಬಂದು ಕಾಪಾಡಿ ಸಹಾಯ ಮಾಡಿ ಎಂದು ಕೂಗು ಆ ಸಮಯದಲ್ಲಿ ಯಾರಾದರೂ ನಿನ್ನ ಸಹಾಯಕ್ಕೆ ಬಂದು ನನ್ನನ್ನು ಹೊರಗೆ ತರಲು ಪ್ರಯತ್ನಿಸಿದರೆ ಆಗ ಅವರ ಬಳಿ ಹೇಳು ನನ್ನ ಪತಿಯು ಯಾವುದೇ ಸಮಯದಲ್ಲಿಯೂ ಎಂತಹ ಪಾಪಗಳನ್ನು ಕೂಡ ಮಾಡಲಿಲ್ಲ ನನ್ನ ಪತಿಯನ್ನು ಸ್ಪರ್ಶಿಸುವವರು ಕೂಡ ಎಂತಹುದೇ ಪಾಪಗಳನ್ನು ಮಾಡಿರಬಾರದು ಅಂತಹವರು ಮಾತ್ರವೇ ನನ್ನ ಪತಿಯನ್ನು ಮೇಲೆ ತರಲು ಪ್ರಯತ್ನಿಸಿ ಇಲ್ಲವಾದರೆ ನೀವು ಭಸ್ಮವಾಗಿ ಬಿಡುತ್ತೀರಿ ಎಂದು ಹೇಳು ಎಂದು ಹೇಳಿ ಪರಮೇಶ್ವರನು ಪಾರ್ವತಿದೇವಿಯನ್ನು ಅಲ್ಲಿ ಕೂರಿಸಿರುತ್ತಾರೆ ಅದಕ್ಕೆ ಒಪ್ಪಿದ ಪಾರ್ವತಿ ದೇವಿಯು ಅಲ್ಲೇ ಆ ಹಳ್ಳದ ಬಳಿ ಕುಳಿತುಕೊಂಡು ಗಂಗಾ ನದಿಯೊಳಕ್ಕೆ ಸ್ನಾನಕ್ಕೆ ಹೋಗುವವರಿಗೆ ಮತ್ತು ಬರುವವರಿಗೆ ಇದನ್ನು ಹೇಳುತ್ತಿದ್ದಳು ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಗುಂಪು ಗುಂಪುಗಳಾಗಿ ಜನರು ಬರುತ್ತಿದ್ದಾರೆ ಸುಂದರವಾದ ಮಹಿಳೆಯು ಅಲ್ಲಿ ಕೂತಿರುವುದನ್ನು ನೋಡಿ ಬಹಳ ಮಂದಿಯ ಮನಸ್ಸುಗಳಲ್ಲಿ ಅನೇಕ ದುಷ್ಟ ಆಲೋಚನೆಗಳು ಕೂಡ ಬರುತ್ತಿವೆ ಇನ್ನೂ ಸ್ವಲ್ಪ ಜನವಾದರೆ ಪಾರ್ವತಿ ದೇವಿಯ ಬಳಿ ಈ ವಿಷಯವನ್ನು ಕೂಡ ಹೇಳಿದರು ಆ ವೃದ್ಧನನ್ನು ಸಾಯಲು ಬಿಡು ಏಕೆ ಆ ವೃದ್ಧನಿಗೋಸ್ಕರ ನೀನು ಅಳುತ್ತಿರುವೆ ಎಂದು ಅಷ್ಟರಲ್ಲಿ ಒಬ್ಬ ಪುಣ್ಯಾತ್ಮನು ಕರುಣೆ ಇರುವಂತಹ ಒಬ್ಬ ವ್ಯಕ್ತಿ ಅಲ್ಲಿಗೆ ಬರುತ್ತಾನೆ ಏನು ನಿಮ್ಮ ಪತಿಯನ್ನು ಹೊರಗೆ ತರಬೇಕೆ ಎಂದು ಕೇಳಿದನು ಹೌದು ಎಂದು ಪಾರ್ವತಿ ದೇವಿಯು ಮೊದಲಿಗೆ ಹೇಳಿದ ಶರತ್ತನ್ನು ಆ ವ್ಯಕ್ತಿಗೂ ಹೇಳುತ್ತಾಳೆ ಅದನ್ನು ಕೇಳಿದಂತಹ ಆ ವ್ಯಕ್ತಿಯೂ ಕೂಡ ಸಹಾಯಕ್ಕೆ ಮುಂದಾಗದೆ ಅಲ್ಲೇ ನಿಲ್ಲುತ್ತಾನೆ ತನ್ನ ಮನಸ್ಸಿನಲ್ಲಿ ನಾನು ಈಗ ತಾನೇ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಬಂದಿದ್ದೇನೆ ಆದರೂ ಕೂಡ ನನಗೇಕೆ ಒಂದು ವೇಳೆ ನಾನು ಭಸ್ಮವಾಗಿ ಬಿಟ್ಟರೆ ಎಂಬ ಭಯದಿಂದ ಅಲ್ಲಿಂದ ಹೊರಟು ಹೋಗುತ್ತಾನೆ ಅಲ್ಲಿಗೆ ಬಂದ ಎಲ್ಲರೂ ಕೂಡ ಎಲ್ಲಿ ನಾವು ಭಸ್ಮವಾಗಿ ಬಿಡುತ್ತೇವೋ ಎಂಬ ಭಯದಿಂದ ಹೊರಟು ಹೋಗುತ್ತಲೇ ಇದ್ದಾರೆ ಯಾರೂ ಕೂಡ ಆ ವೃದ್ಧನಿಗೆ ಸಹಾಯ ಮಾಡಲೇ ಇಲ್ಲ ಗುಂಪು ಗುಂಪುಗಳಾಗಿ ಜನ ಬರುತ್ತಿದ್ದಾರೆ ಕೇಳುತ್ತಿದ್ದಾರೆ ಹಾಗೆಯೇ ಹೊರಟು ಹೋಗುತ್ತಿದ್ದಾರೆ ಸಾಯಂಕಾಲವು ಸಮೀಪಿಸುತ್ತಿದೆ ಪರಮೇಶ್ವರನು ಪಾರ್ವತಿ ದೇವಿಯನ್ನು ಕುರಿತು ನೋಡಿದೆಯ ಪಾರ್ವತಿ ಯಾರಾದರೂ ಸರಿ ಸ್ವಚ್ಛವಾದ ಮನಸ್ಸಿನಿಂದ ಗಂಗಾ ನದಿಯಲ್ಲಿ ಸ್ನಾನ ಮಾಡಲು ಬಂದಿದ್ದಾರೆಯೇ ಎಂದು ಅದೇ ಸಮಯದಲ್ಲಿ ಒಬ್ಬ ಯುವಕನು ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಅರಹರ ಗಂಗೆ ಅರಹರ ಗಂಗೆ ಎಂದು ಹೇಳುತ್ತಾ ಬರುತ್ತಿದ್ದಾನೆ ಪಾರ್ವತಿ ದೇವಿಯು ಆ ವ್ಯಕ್ತಿಗೂ ಕೂಡ ವಿಷಯವನ್ನು ಹೇಳುತ್ತಾಳೆ ಆ ಯುವಕನ ಹೃದಯ ಕರುಣೆಯಿಂದ ತುಂಬಿತ್ತು ಆತನು ಪರಮೇಶ್ವರನನ್ನು ಅಂದರೆ ವೃದ್ಧನನ್ನು ಹೊರಗೆ ತರಲು ಸಿದ್ಧವಾಗುತ್ತಿದ್ದನು ಪಾರ್ವತೀ ದೇವಿಯು ಆಗಲೂ ಕೂಡ ಆತನನ್ನು ತಡೆದು ನೀನು ಯಾವುದೇ ಪಾಪಗಳನ್ನು ಮಾಡದಿದ್ದರೆ ಮಾತ್ರವೇ ನನ್ನ ಪತಿಯನ್ನು ಸ್ಪರ್ಶಿಸು ಇಲ್ಲವಾದರೆ ನನ್ನ ಪತಿಯನ್ನು ಸ್ಪರ್ಶ ಮಾಡುತ್ತಲೇ ನೀನು ಭಸ್ಮವಾಗಿ ಬಿಡುತ್ತೀಯ ಎಂದು ಹೇಳಿದಾಗ ಆ ವ್ಯಕ್ತಿಯು ಎಂತಹುದೇ ಸಂಕೋಚವಿಲ್ಲದೆ ದೃಢ ನಿರ್ಧಾರದಿಂದ ಹೇಳುತ್ತಾನೆ ತಾಯಿ ನಾನು ನಿಷ್ಪಾಪಾತ್ಮನು ಆ ವಿಷಯದಲ್ಲಿ ನಿಮಗೆ ಸಂದೇಹ ಬೇಕೆ ನೀವೇ ನೋಡಿದಿರಲ್ಲವೇ ನಾನು ಈಗ ತಾನೇ ಗಂಗಾ ನದಿಯಲ್ಲಿ ಸ್ನಾನ ಮಾಡಿ ಬರುತ್ತಿದ್ದೇನೆ ಗಂಗಾ ನದಿಯಲ್ಲಿ ಸ್ನಾನ ಮಾಡಿದ ನಂತರ ಯಾರ ಮೇಲೆಯೂ ಕೂಡ ಯಾವುದೇ ಪಾಪಗಳು ಇರುವುದಿಲ್ಲ ಅಲ್ಲವೇ ಎಂದು ಪಾರ್ವತಿದೇವಿಗೆ ಹೇಳುತ್ತಲೇ ಆ ವ್ಯಕ್ತಿಯು ಆ ವೃದ್ಧನನ್ನು ಒಂದೇ ಸಾರಿಗೆ ಮೇಲೆತ್ತುತ್ತಾನೆ ತಕ್ಷಣವೇ ಪಾರ್ವತಿ ಪರಮೇಶ್ವರರು ಇಬ್ಬರೂ ಕೂಡ ಆ ವ್ಯಕ್ತಿಯನ್ನು ಪುಣ್ಯಾತ್ಮನೆಂದು ಭಾವಿಸಿ ಇಬ್ಬರೂ ಸಹ ತಮ್ಮ ಅಸಲಿ ರೂಪಗಳನ್ನು ಆ ಯುವಕನಿಗೆ ದರ್ಶನ ಕೊಟ್ಟು ಅಲ್ಲಿಂದ ಮಾಯವಾಗಿ ಬಿಡುತ್ತಾರೆ ಆನಂತರ ಪರಮೇಶ್ವರನು ಪಾರ್ವತಿ ದೇವಿಯನ್ನು ಕುರಿತು ಪಾರ್ವತಿ ನೋಡಿದೆಯಾ ಮಂದಿಯಲ್ಲಿ ಕೇವಲ ಒಬ್ಬ ವ್ಯಕ್ತಿ ಮಾತ್ರವೇ ಗಂಗಾ ಸ್ನಾನವನ್ನು ಮಾಡಿದ್ದಾರೆ ಯಾವ ವ್ಯಕ್ತಿಯೇ ಆಗಲಿ ಭಕ್ತಿಗಳಿಲ್ಲದೆ ಕೇವಲ ಮೇಲ್ನೋಟಕ್ಕಷ್ಟೇ ಸ್ನಾನ ಮಾಡುತ್ತಾರೋ ಅವರಿಗೆ ವಾಸ್ತವ ಫಲಿತಾಂಶಗಳು ಲಭಿಸುವುದಿಲ್ಲ ಹಾಗೆ ಮಾಡಿದರೆ ಗಂಗಾ ಸ್ನಾನ ವ್ಯರ್ಥವಾಗುತ್ತದೆ ಭಕ್ತಿ ಶ್ರದ್ಧೆಗಳಿಂದ ಸ್ನಾನ ಮಾಡುವುದರಿಂದ ಬಹಳಷ್ಟು ಪುಣ್ಯ ಫಲಗಳು ಸಿಗುತ್ತವೆ ಹಾಗೆಯೇ ಮುಂದುವರೆಸುತ್ತಾ ಪರಮೇಶ್ವರನು ಪಾರ್ವತಿದೇವಿಯ ಬಳಿ ಹೇಳುತ್ತಿದ್ದಾರೆ ನಾನು ನಿನಗೆ ಈಗ ಹತ್ತು ವಿಷಯಗಳನ್ನು ಹೇಳುತ್ತೇನೆ ಯಾವ ವ್ಯಕ್ತಿಯೇ ಆಗಲಿ ಸ್ನಾನ ಮಾಡಬೇಕಾದರೆ ಈ ಹತ್ತು ವಿಷಯಗಳನ್ನು ಪಾಲಿಸುತ್ತಾರೋ ಅವರು ಯಾವಾಗಲೂ ಕೂಡ ದುಃಖವನ್ನು ಅನುಭವಿಸುವುದಿಲ್ಲ ಅವರ ಮನೆಯಲ್ಲಿ ಸದಾ ಕಾಲ ಲಕ್ಷ್ಮೀದೇವಿ ನೆಲೆಸಿರುತ್ತಾಳೆ ಅವರ ಮನೆಗೆ ಅಪಾರ ಧನ ಸಂಪತ್ತುಗಳು ಆಗಮಿಸುತ್ತವೆ ಆ ಮನೆಯಲ್ಲಿ ಎಂದಿಗೂ ಸಹ ಜಗಳಗಳು ಕಲಹಗಳು ಇರುವುದಿಲ್ಲ ಅವರ ಕುಟುಂಬವು ಬಹಳ ಸಂತೋಷದಿಂದ ಜೀವನ ಸಾಗಿಸುತ್ತಾರೆ ಎಂದು ಪರಮೇಶ್ವರನು ಹೇಳುತ್ತಾರೆ ಆಗ ದೇವಿಯು ಪರಮೇಶ್ವರ ಆ ಹತ್ತು ವಿಷಯಗಳು ಯಾವುವು ಎಂದು ತಿಳಿಸುವಿರಾ ಎಂದು ಕೇಳಿದಾಗ ಪರಮೇಶ್ವರನು ಹೇಳಲು ಶುರು ಮಾಡುತ್ತಾರೆ ಪಾರ್ವತಿದೇವಿಯು ಬಹಳ ಆಸಕ್ತಿಯಿಂದ ಕೇಳುತ್ತಿದ್ದಳು ನೀವು ಸಹ ಆ ಹತ್ತು ವಿಷಯಗಳು ಯಾವುವು ಎಂದು ಕೊನೆವರೆಗೂ ನೋಡಿ ಹಾಗೆಯೇ ಅದರ ಜೊತೆ ಇನ್ನೊಂದು ವಿಷಯವನ್ನು ಕೂಡ ತಿಳಿಯೋಣ ಯಾವ ಮಹಿಳೆಯರು ಬೆತ್ತಲೆಯಾಗಿ ಸ್ನಾನ ಮಾಡುತ್ತಾರೋ ಅವರಿಗೋಸ್ಕರ ಈ ವಿಷಯಗಳು ಬಹಳ ಮಹತ್ವಪೂರ್ಣವಾದಂತಹವು ಪರಮೇಶ್ವರನು ಹೇಳುತ್ತಿದ್ದಾರೆ ಸ್ನಾನವು ಮಾಡುವುದರಿಂದ ಶರೀರಕ್ಕೆ ರೋಗಗಳು ಬರುವುದಿಲ್ಲ ಮನಸ್ಸು ಪ್ರಶಾಂತವಾಗಿರುತ್ತದೆ ಮುಖದಲ್ಲಿ ಕಾಂತಿ ಹೆಚ್ಚಾಗುವುದಲ್ಲದೆ ಶಾರೀರಿಕ ಆಕರ್ಷಣೆ ಹೆಚ್ಚಾಗುತ್ತದೆ ಪ್ರತಿನಿತ್ಯವೂ ಕೂಡ ಒಂದು ನಿಯಮದಂತೆ ಕೆಲವು ವಿಷಯಗಳ ಮೇಲೆ ಆಸಕ್ತಿ ಇರಿಸಿದರೆ ಅನೇಕ ಲಾಭಗಳನ್ನು ಪಡೆಯಬಹುದು ಸ್ನಾನ ಮಾಡಬೇಕಾದರೆ ಈ ವಿಷಯಗಳ ಮೇಲೆ ತಪ್ಪದೇ ಜಾಗೃತಿ ವಹಿಸಬೇಕು ಎಂದು ನಾವು ಈಗ ಆ ವಿಷಯಗಳ ಬಗ್ಗೆ ತಿಳಿಯೋಣ ಒಂದು ಸ್ನಾನ ಮಾಡಿದ ನಂತರವೇ ಮನುಷ್ಯರು ಪೂಜಾ ಕಾರ್ಯಕ್ರಮಗಳನ್ನು ಮಾಡಲು ಅರ್ಹರಾಗಿರುತ್ತಾರೆ ಮುಂಜಾನೆ ಮಾಡಿದ ಸ್ನಾನ ಬಹಳ ಪವಿತ್ರವಾದುದು ಆದ್ದರಿಂದ ಮುಂಜಾನೆಯೇ ಸ್ನಾನ ಮಾಡಬೇಕು ಎರಡು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ ಸ್ನಾನ ಮಾಡುವುದರಿಂದಲೇ ಈ ಸದ್ಗುಣಗಳು ಕೂಡ ಲಭಿಸುತ್ತವೆ ಅವುಗಳೆಂದರೆ ರೂಪ ತೇಜಸ್ಸು ಪವಿತ್ರತೆ ಆಯುಷ್ಯ ಆರೋಗ್ಯ ಮೇಧಾಶಕ್ತಿ ಧನಲಕ್ಷ್ಮಿ ಇವೆಲ್ಲವೂ ಕೂಡ ಬೇಕು ಎಂದುಕೊಳ್ಳುವವರು ಪ್ರತಿ ಋತುವಿನಲ್ಲೂ ಪ್ರತಿ ದಿನವೂ ಸ್ನಾನ ಮಾಡಬೇಕು ಮೂರು ಮುಂಜಾನೆಯ ಸ್ನಾನ ಮಾಡುವುದರಿಂದ ಪಾಪಗಳೆಲ್ಲವೂ ನಶಿಸಿ ಹೋಗಿ ಪುಣ್ಯಗಳು ಲಭಿಸುತ್ತವೆ ನಾಲ್ಕು ಸಕಾರಾತ್ಮಕ ಶಕ್ತಿಗಳು ಹೇರಳವಾಗಿರುತ್ತವೆ ಏಕೆಂದರೆ ಬೆಳಗ್ಗೆಯೇ ಸ್ನಾನ ಮಾಡುವವರ ಬಳಿ ನಕಾರಾತ್ಮಕ ಶಕ್ತಿಗಳು ನಿಲ್ಲುವುದಿಲ್ಲ ಆದ್ದರಿಂದ ಮುಂಜಾನೆಯ ಸ್ನಾನ ಮಾಡುವುದು ಬಹಳ ಬಹಳ ಅವಶ್ಯಕ ಐದು ಯಾರಾದರೂ ಸರಿ ಅನಾರೋಗ್ಯದಿಂದ ಬಳಲುತ್ತಿದ್ದರೆ ಮತ್ತು ಹಿರಿಯರು ಹಾಗೆಯೇ ಚಿಕ್ಕ ಮಕ್ಕಳು ಪ್ರತಿದಿನವೂ ತಲೆ ಸ್ನಾನ ಮಾಡದೆ ಬರೀ ಮೈಗೆ ಸ್ನಾನ ಮಾಡಬಹುದು ಅಥವಾ ಒದ್ದೆ ಬಟ್ಟೆಯಿಂದಾದರೂ ಶರೀರವನ್ನು ಶುಭ್ರ ಮಾಡಿಕೊಳ್ಳಬಹುದು ಆರು ಮುಂಜಾನೆ ಮಾಡುವ ಸ್ನಾನವನ್ನು ಬಹಳ ಶ್ರೇಷ್ಠವೆಂದು ಶಾಸ್ತ್ರಗಳಲ್ಲೂ ಕೂಡ ಹೇಳಲಾಗಿದೆ ಏಳು ಎಣ್ಣೆ ಹಚ್ಚಿಕೊಂಡು ನದಿಯಲ್ಲಿ ಸ್ನಾನ ಮಾಡಬಾರದು ಎಂಟು ಯಾವುದೇ ನದಿಯಲ್ಲಿ ಬಟ್ಟೆ ತೊಳೆಯುತ್ತಿದ್ದರೆ ಆ ಜಾಗದಲ್ಲಿ ಸ್ನಾನ ಮಾಡಬಾರದು ಅಲ್ಲಿಂದ ಸ್ವಲ್ಪ ದೂರ ಮುಂದೆ ಹೋಗಿ ಅಲ್ಲಿ ಸ್ನಾನ ಮಾಡಬೇಕು ಒಂಬತ್ತು ನದಿಯಲ್ಲಿ ಹನ್ನೊಂದು ಬಾರಿ ಮುಳುಗುವುದನ್ನು ಶುಭಪ್ರದವೆಂದು ಹೇಳಲಾಗಿದೆ ಹತ್ತು ಪವಿತ್ರವಾದ ನದಿಗಳಲ್ಲಿ ಬಟ್ಟೆಗಳನ್ನು ಒಗೆಯಬಾರದು ಅಥವಾ ತೊಳೆಯಬಾರದು ನಿಜ ಹೇಳಬೇಕೆಂದರೆ ಯಾವುದೇ ನದಿಯಲ್ಲಾಗಲಿ ಯಾವುದೇ ರೀತಿಯ ಕೊಳೆ ಕಸ ಕಡ್ಡಿಗಳನ್ನು ಬಿಡಬಾರದು ಗಂಗಾ ನದಿಯಲ್ಲಿ ಸ್ನಾನ ಮಾಡಲು ಆಗದೇ ಇರುವವರು ನೀವು ಎಲ್ಲಿ ಸ್ನಾನ ಮಾಡಿದರೂ ಕೂಡ ನನ್ನ ನಾಮಸ್ಮರಣೆಯನ್ನು ಮಾಡಿದರೆ ಸಾಕು ನಾನು ಆ ಜಲದೊಳಕ್ಕೆ ಪ್ರವೇಶಿಸುತ್ತೇನೆಂದು ಗಂಗಾದೇವಿಯು ಹೇಳುತ್ತಾಳೆ ಹಿಂದೂ ಧರ್ಮ ಹಾಗೂ ಶಾಸ್ತ್ರಗಳಲ್ಲಿ ಸ್ನಾನದ ಬಗ್ಗೆ ಕೆಲವು ವಿಷಯಗಳನ್ನು ಹೇಳಲಾಗಿದೆ ಯಾವ ವ್ಯಕ್ತಿಯಾದರೆ ಶಾಸ್ತ್ರಗಳಲ್ಲಿ ಹೇಳಲಾಗಿರುವ ನಿಯಮಗಳನ್ನು ಪಾಲಿಸುತ್ತಾರೋ ಅವರ ಮನೆಯಲ್ಲಿ ಧನ ಸಮೃದ್ಧಿ ಅಧಿಕವಾಗಿರುತ್ತದೆ ಸಂತೋಷವು ಸದಾಕಾಲ ಇರುತ್ತದೆ ಸ್ನೇಹಿತರೆ ನೀವು ನಿಮ್ಮ ಮನೆಗಳಲ್ಲಿ ಹಿರಿಯರು ಹೇಳಿರುವುದನ್ನು ಕೇಳಿಯೇ ಇರುತ್ತೀರಾ ಯಾವಾಗಲೂ ಕೂಡ ಬೆತ್ತಲೆ ಸ್ನಾನ ಮಾಡಬಾರದು ಎಂದು ನಾವು ಪೌರಾಣಿಕ ಕಥೆಗಳನುಸಾರ ನೋಡಿದರು ವಸ್ತ್ರಗಳಿಲ್ಲದೆ ಮಾಡುವ ಸ್ನಾನಕ್ಕೆ ಸಂಬಂಧಿಸಿದ ಕೆಲವು ವಿಷಯಗಳು ಶ್ರೀಕೃಷ್ಣನ ಜೊತೆ ಸಂಬಂಧವನ್ನು ಹೊಂದಿವೆ ಪೌರಾಣಿಕ ಕಥೆಗಳನುಸಾರ ಒಂದು ಬಾರಿ ಗೋಪಿಕೆಯರು ಸರೋವರದಲ್ಲಿ ಸ್ನಾನ ಮಾಡಬೇಕಾದರೆ ಅವರು ನಿರ್ವಸ್ತ್ರಧಾರಿಗಳಾಗಿದ್ದರು ಆ ಸಮಯದಲ್ಲಿ ಶ್ರೀಕೃಷ್ಣನು ಅವರ ಎಲ್ಲಾ ವಸ್ತ್ರಗಳನ್ನು ಕೂಡ ಅಡಗಿಸಿರುತ್ತಾರೆ ಆಗ ಗೋಪಿಕೆಯರು ಅವರ ವಸ್ತ್ರಗಳನ್ನು ಮರಳಿಸಿ ಎಂದು ಶ್ರೀಕೃಷ್ಣನನ್ನು ಪ್ರಾರ್ಥಿಸುತ್ತಾರೆ ಆಗ ಶ್ರೀಕೃಷ್ಣನು ಅವರಿಗೆ ಹೇಳುತ್ತಾರೆ ಎಲ್ಲಿಯೂ ಕೂಡ ವಸ್ತ್ರಗಳಿಲ್ಲದೆ ಅಂದರೆ ಬೆತ್ತಲೆಯಾಗಿ ಸ್ನಾನ ಮಾಡಬಾರದು ಹಾಗೆ ಮಾಡಿದರೆ ಜಲದೇವನನ್ನು ಅಂದರೆ ವರುಣದೇವನನ್ನು ಅವಮಾನಿಸಿದಂತೆ ಆಗುತ್ತದೆ ಆದ್ದರಿಂದ ನೀವು ಬೆತ್ತಲೆಯಾಗಿ ಸ್ನಾನ ಮಾಡಬಾರದು ಎಂಬ ಸಲಹೆಯನ್ನು ನೀಡುತ್ತಾರೆ ಆದರೆ ನೀವು ಆಲೋಚಿಸಬಹುದು ಸ್ನಾನ ಮಾಡಬೇಕಾದರೆ ನಾವು ಬಾಗಿಲುಗಳನ್ನು ಹಾಕಿಕೊಂಡು ಒಳಗೆ ಇರುತ್ತೇವೆ ನಮ್ಮನ್ನು ಯಾರು ನೋಡುತ್ತಾರೆ ಎಂದು ಅದು ಬಹಳ ತಪ್ಪು ಬೆತ್ತಲೆ ಸ್ನಾನ ಮಾಡುವುದು ವರುಣ ದೇವನನ್ನು ಮತ್ತು ಅಗ್ನಿದೇವನನ್ನು ಅವಮಾನಿಸಿದಂತೆ ಆಗುತ್ತದೆ ಹಾಗೆ ಮಾಡುವುದರಿಂದ ನಿಮಗೆ ಪಾಪ ಬರುತ್ತದೆ ಶಾರೀರಿಕ ಹಾಗೂ ಆರ್ಥಿಕ ಸಮಸ್ಯೆಗಳು ಎದುರಾಗುತ್ತವೆ ಮನೆಯಲ್ಲಿ ಶಾಂತಿ ಇರುವುದಿಲ್ಲ ನೆಮ್ಮದಿ ಇರುವುದಿಲ್ಲ ನೀವು ಬೆತ್ತಲೆಯಾಗಿ ಸ್ನಾನ ಮಾಡಿದರೆ ನಿಮ್ಮ ಶರೀರದೊಳಕ್ಕೆ ನಕಾರಾತ್ಮಕ ಶಕ್ತಿಗಳು ಪ್ರವೇಶ ಮಾಡುವ ಅವಕಾಶಗಳು ಹೆಚ್ಚಾಗಿರುತ್ತವೆ ನಿಮ್ಮ ಮಾನಸಿಕ ಪರಿಸ್ಥಿತಿಯು ಕೂಡ ನಕಾರಾತ್ಮಕವಾಗಿ ಬದಲಾಗುತ್ತದೆ ನೀವು ಸ್ನಾನ ಮಾಡಬೇಕಾದರೆ ಯಾವುದಾದರೂ ಒಂದು ವಸ್ತ್ರವನ್ನು ಧರಿಸಬೇಕು ನಿರ್ವಸ್ತ್ರವಾಗಿ ಮಾತ್ರ ಸ್ನಾನ ಮಾಡಲೇಬಾರದು ಗರುಡ ಪುರಾಣದ ಪ್ರಕಾರ ನೀವು ಯಾವುದೇ ವಸ್ತ್ರಗಳಿಲ್ಲದೆ ಸ್ನಾನ ಮಾಡಿದರೆ ನಿಮಗೆ ಪಿತೃದೋಷ ತಗುಲುತ್ತದೆ ಹಾಗೆ ಸ್ನಾನ ಮಾಡುವುದರಿಂದ ಲಕ್ಷ್ಮೀ ದೇವಿಯ ಕೋಪಕ್ಕೂ ಕೂಡ ಗುರಿಯಾಗುತ್ತೀರಿ ಆಗ ನಿಮ್ಮ ಜೀವನದಲ್ಲಿ ಬಹಳಷ್ಟು ಕಷ್ಟಗಳನ್ನು ಎದುರಿಸಬೇಕಾಗುತ್ತದೆ ಆದ್ದರಿಂದ ಯಾವುದೇ ಕಾರಣಕ್ಕೂ ಕೂಡ ವಸ್ತ್ರಗಳಿಲ್ಲದೆ ಸ್ನಾನ ಮಾಡಲೇಬಾರದು ಸ್ನೇಹಿತರೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಗೆಳೆಯರಿಗೂ ಶೇರ್ ಮಾಡಿ ಹಾಗೆಯೇ ನೀವೇನಾದರೂ ಮೊದಲ ಬಾರಿಗೆ ಈ ವಿಡಿಯೋ ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮಗೆ ಇನ್ನಷ್ಟು ವಿಡಿಯೋಗಳನ್ನು ಮಾಡಲು ಸಪೋರ್ಟ್ ಮಾಡಿ ಧನ್ಯವಾದಗಳು